ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿದ್ರೆ ವಾಪಸ್ ಗುಡ್ ಮಾರ್ನಿಂಗ್ ಹೇಳೋ ಪದ್ಧತಿ ನಿಮ್ಮ ಊರಲ್ಲಿ ಇಲ್ವಾ? ಏನ್ರೇ ಬಾಯಿ ತೆಗೆದ್ರೆ ಬರೀ ಹಾಡು, ಮಾತಲ ಇಲ್ಲ ಅನ್ನೋ ಪ್ರತಿಜ್ಞೆ ಏನಾರು ಮಾಡಿದೀರಾ? ಆಹಾ, ಆ ಒಂದು ನಗುವೆ ಸಾಕು ಮಾತು ಬಿಸಾಕಿ. ಅವನ ವಾಯ್ಸ್ ಎಲ್ಲೋ ಡಾಲ್ ಬೇಫೆಕ್ಟಲ್ಲಿ ಕೇಳಿಸ್ತಾ ಇದೆಯಲ್ಲ. ಹಾಡು ಹೇಳಿದಂತೆ ಸ್ವಾಮಿ. ಆಹಾ ಸ್ವಾಮಿ, ಆಹಾ ಏನು ನಿಮ್ಮ ಕೈಗುಣ ಸ್ವಾಮಿ. ಆ ನಿಮ್ಮ ಕೋಮಲ ಕೈಗಳ ಸ್ಪರ್ಶದಿಂದ ನನ್ನ ಎರಡು ಕರ್ಣಕುಟೀರಗಳು ರಿಪೇರಿ ಆಗೋಯ್ತು ಸ್ವಾಮಿ. ಕಂದ, ನಿನ್ನ ದೇಹದಲ್ಲಿ ಬೇರೆ ಏನೇನು ಸಮಸ್ಯೆಗಳಿವೆ ಅಂತ ತಿಳಿಸು, ಎಲ್ಲವನ್ನೂ ನನ್ನ ಸ್ಪರ್ಶದಿಂದ ರಿಪೇರಿ ಮಾಡು. ಬೇಗ ಕೆಲಸ ಮುಗಿಸಿ, ಕಾಫಿ ಮಾಡು. ಓಕೆ. ಕೆಳಗಿದ್ರೆ ಶುರು ಆಗುತ್ತೆ ನಿನ್ನ ತಲಾಟೆ. ಕಾಫಿ ರೆಡಿ ವಿತ್ ಇನ್ 5 ಮಿನಿಟ್ಸ್. ಏನಿದು ಬಿಸಿನೀರು? ತಣ್ಣೀರಲ್ಲಿ ಸ್ನಾನ ಮಾಡೋದು ನಿಮಗ್ ಕಷ್ಟ ಅಂತ? ಮಿಸ್ ಮಿಸ್ ಗಳ್ಬೇಡ. ಅಲ್ಲ, ಮನೆ ಗುಡಿಸ್ತೀರಾ, ಮನೆ ಮುಂದೆ ರಂಗೋಲಿ ಹಾಕ್ತೀರಾ, ಬಿಸಿನೀರು ತರ್ತೀರಾ, ರಾತ್ರಿ ಹೊತ್ತಲ್ಲಿ ನಿದ್ದೆ ಬರಲಿಲ್ಲ ಅಂದ್ರೆ ಜೋಗುಳ ಕೂಡ ಹಾಡ್ತೀರಾ, ಅದೆಲ್ಲ ಸರಿ. ಇನ್ನೊಂದು ಕೆಲಸ ಮಾಡ್ತೀರಾ? ಏನು? ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಾ? ನಾನು ಹೇಳ್ತೇನೆ, ನೀವು ಲೋನ್ ಅಪ್ಲೈ ಮಾಡಿದ್ದೀರಾ, ಆಮ್ ಐ ರೈಟ್? ಸರ್ಫೇಸ್ ನಾಲೆಜ್ ಸರ್ವಜ್ಞ, ನೀವು ಮಾತ್ರ ಇಂಥ ಸಿಕ್ಸ್ತ್ ಸೆನ್ಸ್ ಐಡಿಯಾಗಳೆಲ್ಲ ಹೇಗೋ ಹೊಳೆಯುತ್ತೆ. ನಾವು ಚಿಕ್ಕ ವಯಸ್ಸಿಂದ ಹಂಗೇನಮ್ಮ. ಚಿಕ್ಕ ವಯಸ್ಸಿಂದಾನೆ ನಿಮ್ ಓವರ್ ಹೆಡ್ ಟ್ಯಾಂಕ್ ಖಾಲಿನ? ಯಾಕ ನೀರ್ ಬಿಸಿ ಇಲ್ವಾ? ನೀರ್ ಬಿಸಿ ಇಲ್ಲ ಅದೇ ಅಲ್ಲೋ. ಬಿಸಿ ಇದೆ ಅಂತ ಹೇಳಿದ್ರೆ ನಿನ್ ಕೈ ಇಡ್ತಾನೆ ಇರ್ಲಿಲ್ವಲ್ಲೋ. ಬಹಳ ಕೆಟ್ಟ ಭಾವ ಇವನು. ಗುಡ್ ಮಾರ್ನಿಂಗ್. ಬಾಯ ಬಾವ. ನನ್ ಮಗನೇ, ಇದು ಬೆಂಗಳೂರಲ್ಲ, ಹಳ್ಳಿ ಕೊಂಪೆ. ಹೆಚ್ಚು ಕಡಿಮೆ ಆದ್ರೆ ಕೈನೇ ಕತ್ತರಿಸಾಕ್ಬಿಡ್ತಾರೆ, ಆಮೇಲೆ ಮುಂಡಿ ಕೈಲಿ ಬಾಯ್ ಯಾರ್ ಅನ್ಬೇಕು. ಏನ್ ನೋಡ್ತಾನೆ ಅಂತಿದ್ಯಾ, ನಡಿ. ಏನೀ ಪ್ರಕೃತಿ ಸೌಂದರ್ಯ ಬಾವಾ, ನೋಡು ಈ ನೀರು, ಆ ನೀಲಿ ಆಕಾಶ, ಈ ಹಸಿರು. ಪ್ರಕೃತಿಯ ಲಿಸ್ಟಲ್ಲಿ ಕೆಸರು ಇದೆ ಕಣೋ. ಕೈ ಕೊಡು ಬಾಬಾ. ನಾನು ಯಾಕೆ ಕೊಡ್ಲಿ? ಕೈ ಕೊಡು ಬಾಬಾ. ಸರಿ ಬಾ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಯ್ಯ, ಮೈ ಕೆಸರಾದ್ರೇನೆ ಬಾಯಿಗೆ ಮೊಸರು. ಲೋ ನಾರಾಯಣ, ಬ್ಯಾಂಕ್ ನವ್ರು ಬರ್ತಾವ್ರೆ, ನಾವು ತಗೊಂಡಿರೋ ಸಾಲ ಎಲ್ಲ ಮೂರೆಲೆ ಆಡಿ ಕಳ್ದ್ಬಿಟ್ವಿ, ಇವಾಗ ಅವ್ರು ಕೇಳಿದ್ರೆ ಏನ್ಲ ಹೇಳೋದು. ಬರ್ಲಿ ಬಿಡ, ನಾನು ಕಳಿಬೇಕು ಅಂತ ಆಡಿದ್ವಿ, ಅದೃಷ್ಟ ಕುಲಾಯಿಸ್ತದೆ ಅಂತ ಆಡಿದ್ವಿ, ಸೋತ್ ಬಿಟ್ವಿ, ಏನ್ ಮಾಡೋಕಾಯ್ತದೆ. ಹುಷಾರ ಮತ್ತೆ ಜಾರ್ಬಿಟ್ಯಾ, ಯಾರ್ದಿದಲ್ಲ ಇದೆಲ್ಲ ನಮ್ದೆ ಸ್ವಾಮಿ. ಎಷ್ಟು ಬೆಳಿತೀರ ಒಂದ್ ವರ್ಷಕ್ಕೆ? ನೀರು ನಿಡಿ ಚಂದ ಹಾಕಿದ್ರೆ 30-40 ಫಲ ಬೆಳಿತೀವಿ, ಆದ್ರೆ ನೀರೇ ಇಲ್ವಲ್ಲ 3-4 ಫಲ ಬರ್ತದೆ. ನೀರಿಲ್ವಾ? ನೀ ಸಾಲ ಕೆಲಸ ಸ್ವಾಮಿ. ಹೋದ ವರ್ಷ ತಾನೇ ಮೋಟರ್ಗೆ ಸಾಲ ತಗೊಂಡಿದ್ರಲ್ರಿ. ಅದು ಮೋಟರ್ ಕೆಲಸ ಆಕೈತೆ ಸ್ವಾಮಿ, ಮೂರೆಲೆಗೆ ಮುಕ್ತ ಆಗುತ್ತ. ಅದು ಮೂರ್ನೇ ಪೈಪ್ ಗಂಗಂತವನೆ ಸ್ವಾಮಿ. ಸರಿ, ತಗೊಂಡ್ ಸಾಲ ಯಾವತ್ತು ತೀರಿಸ್ತೀರಾ? ತಕ್ಷಣ ತೀರ್ಸ್ಬಿಡ್ತೀವಿ ಸ್ವಾಮಿ, ನೀವ್ ಇನ್ನೊಂದು ಲೋನ್ ಕೊಟ್ಬಿಡಿ. ಸರಿ, ಹಿಂದೆ ತಗೊಂಡಿದ್ ಲೋನ್ ಏನಕ್ಕೆ? ಹಿಂದೆ ಲೋನ್ ತೀರ್ಸಕ್ಕೆ. ಈ ಊರಲ್ಲಿರೋ ಒಬ್ಬೊಬ್ರು ವೀರಪ್ಪನ್ಗಳೇ, ಬಡ್ಡೆ ತವಕ್ ಮೀಸೆ ಗನ್ ಎರಡಿಲ್ಲ. ಬೆಂಗೆ ಐತಲ್ಲ ಸ್ವಾಮಿ. ನೋಡಿ, ಆದಷ್ಟು ಬೇಗ ತಗೊಂಡ್ರೆ ಲೋನ್ ತೀರ್ಸ್ಕೊಂಡ್ಬಿಡಿ, ಎಲ್ಲ ನಿಮ್ ಅನುಕೂಲಕ್ಕೆ. ಓಕೆ ಆಯ್ತು ಸ್ವಾಮಿ. ಬರ್ಲ ಆಯ್ತು ಸ್ವಾಮಿ. ಸ್ವಾಮಿ, ನಾಳೆ ಬ್ಯಾಂಕಿಗೆ ಬರೋದಾ? ಏನಕ್ಕೆ? ಇನ್ನೊಂದು ಲೋನ್ಗೆ ನಡೆಯೋ. ಏಯ್, ಮನೆ ತಂದ್ಬಿಡ ಅದನ್ನೆಲ್ಲ, ಎಲ್ಲ ತೊಳೆ ಕೊಟ್ಬಿಡು ನಡ್ರ. ಎಲ್ಲ ತಗೊಂಡೋಗಿ ಕೊಟ್ ಬನ್ನಿ, ಮತ್ತೆ ಬನ್ನಿ, ಇನ್ನು ಕೊಡ್ತೀನಿ. ಹೋಗಿ ಹೋಗಿ ಬನ್ನಿ. ಇದೆಲ್ಲ ಯಾಕೆ? ಇರ್ಲಿ ಬಿಡಿ, ಇದೆಲ್ಲ ಲಂಚ. ರಾಜೇಶ್ ಅವರೇ, ತಾವು ಸ್ವಲ್ಪ ಅರ್ಥವಾಯ್ತು. ಈ ಕೂಲಿಂಗ್ ಗ್ಲಾಸ್ ನಾನ್ ತಗೊಳ್ಳ? ಇದು ಗಂಡಸರ ಹಾಕೊಳ್ಳೋದು, ನಿಮ್ಮೆಲ್ಲ ಚೆನ್ನಾಗಿ ಕಾಣಲ್ಲ. ಬಾಬಾ, ಚೆನ್ನಾಗಿರೋರು ಏನ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಕೊಡಿಲಿ, ನೀವ್ ತಗೊಳ್ಳಿ. ಹಾಕೊಳ್ಳಿ ಹಾಕೊಳ್ಳಿ.
ಇದು ವಾವ್ ಸೂಪರ್ ಫ್ಯಾಂಟಾಸ್ಟಿಕ್ ಚೆನ್ನಾಗಿದೆ ಅಂತ ನಿಮ್ಮ ಫ್ರೆಂಡ್ ಹೇಳ್ತಿದ್ದಾರೆ ತಗೊಳ್ಳ ಅಯ್ಯೋ ನೀವು ಬೇರೆ ಈಗ ತಾನೆ ಅವ್ನು ನಿಮಗೆ ಹೇಳಿಲ್ವಾ ನೀವು ನಮ್ಮ ಮನೇಲಿ ಒಬ್ರು ಅಂತ ಹಂಗನ್ ಮೇಲೆ ಸಂಕೋಚ ಯಾಕೆ ಟೇಕಿಟ್ ಟೇಕಿಟ್ ಥ್ಯಾಂಕ್ ಯು ಆಯ್ತು ಓಕೆ ಬಾಯ್ ಹೆಂಗೆ ಮೇಲ್ ನೋಡು ನಾಲ್ಗೆ ಕ್ಲೀನ್ ಮಾಡ್ತಿದ್ಯೋ ಕಿದ್ ಬಿಸಾಕ್ತಿದ್ಯೋ ಏಯ್ ನನ್ ಬ್ರಷ್ ಅಲ್ಲಿ ಉಜ್ಜಿಲ್ಲ ತಾನೆ ನಿನ್ ಬ್ರಷ್ ಅಲ್ಲಿ ಕಾಕಾ ನಾನ್ ನಿನ್ ಬಹಳ ದಿವಸದಿಂದ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೆ ಏನಿಲ್ಲ ನಾನ್ ಯಾವಾಗ್ಲೂ ಪ್ರೀತಿಯಿಂದ ಕಾಕಾಕಾ ಅಂತ ಕರಿತಿಯಲ್ಲ ಹಂಗಂದ್ರೆ ಏನ್ ಬಾವಾ ಅದು ಕಾಕಾಕ ಅಲ್ಲ ಮರಿ ಖ ಖ ಖ ಒಂದು ಖ ಎರಡು ಖ ಮೂರ್ಖ ಮೂರ್ಖ ದಿಸ್ ಇಸ್ ಟೂ ಬ್ಯಾಡ್ ಬಾವಾ ಟೂ ಬ್ಯಾಡ್ ಎಣ್ಣೆ ಕಡಲೆ ಹಿಟ್ಟು ನಿಮಗೋಸ್ಕರ ಬಾವಾ ಅಲ್ಲೋಜೋದು ಇದರಲ್ಲಿ ಸಾರಿ ಏನಿವತ್ತು ಸಾರಿಗೆ ಓವರ್ ಆಗಿ ಕಾವೇರಿ ದರ್ಶನ ಆದಾಗಿದೆ ಬರ್ತಾ ಇದೆ ಏನ್ ಬರ್ತಾ ಇದೆ ಬರ್ತಾ ಇದೆ ಒಂದು ಸ್ಪೆಷಲ್ ಐಟಮ್ ಬರ್ತಾ ಇದೆ ನಾವು ಎಲ್ಲಿಂದ ಬರ್ಬೇಕು ಎದುರ್ ಮನೆ ಹುಡುಗಿ ತರ್ತಾ ಇದೆ ಜೈ ಪಾತಾಳ ಭೈರವಿ ಜೈ ಪಾತಾಳ ಭೈರವಿ ಆಹ ಬಂದೇ ಬಿಡ್ತು ಹಲೋ ಏನಿದು ಹನುಗನೆ ಸೊಪ್ಪಿನ ಪಲ್ಯ ವಾವ್ ಟ್ರೈ ನಿಮಗಲ್ಲ ನನ್ನ ಫೇವರೇಟ್ ಫಸ್ಟ್ ಕ್ಲಾಸ್ ನೀರು ಕುಡಿರಿ ಥ್ಯಾಂಕ್ ಯು ಯಾರೋನ್ ಬೈತಿರ್ಬೇಕು ಇನ್ಯಾರು ನಾನೇ ಯಾಕಪ್ಪ ತಂದಿರ ಪಲ್ಯನೆಲ್ಲ ಒಬ್ಬನೇ ಹಾಕೊಂಡ್ರೆ ಬೈದೇನ್ ಮುದ್ದಾಡ್ತಾರ ನಿನ್ನ ಈಗ ನನ್ನ ಯಾರು ಬೈಕೊಂತ ಇದಾರಲ್ಲ ನಾನಲ್ಲಪ್ಪ ಇವ್ರಿರ್ಬೇಕು ನೀವ ನನಗೇಂತ ಸ್ಪೆಷಲ್ ಪಲ್ಯ ಬಾಡ್ ತಂದಿದ್ದಾರೆ ನೀನೇ ಬೈದ್ ಬಿಟ್ರೆ ಬೈದು ಮುದ್ದಾಡ್ತಾರ ಬಾವಾ ಗಾಳಿಪಟ ಕಮಿಂಗ್ಸ್ ಬೆಳಗ್ಗೆ ಪೋಸ್ಟ್ಮ್ಯಾನ್ ಕೊಟ್ಟು ಹೋದ ನೀವಾಗ್ಲೇ ಬ್ಯಾಂಕ್ ಹೊರಟೋಗಿದ್ರಿ ಥ್ಯಾಂಕ್ಸ್ ಕವರ್ ಮೇಲೆ ಫೋಟೋಸ್ ಅಂತ ಬರ್ತಿದೆ ಅಬ್ಬೋ ಬ್ಯಾಂಕ್ ಬಿಲ್ಡಿಂಗ್ ಫೋಟೋಸ್ ಏನು ಬಿಲ್ಡಿಂಗ್ ಎಲ್ಲ ಎಂತದ ಇಲ್ಲ ಎಲ್ಲ ಹುಡುಗಿರ್ ಫೋಟೋಸ್ ನೋಡಿ ಇವ್ರಮ್ಮನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ ದಿವಸ ದೇವಸ್ಥಾನದ ಹತ್ರ ಮಾರ್ಕೆಟ್ ಹತ್ರ ಎಲ್ಲೆಲ್ಲಿ ಹುಡುಗಿರ್ ಇರ್ತಾರೋ ಅಲ್ಲೆಲ್ಲ ನಿಂತ್ಕೊಂಡು ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ ಆಮೇಲೆ ಅವ್ರ ಹತ್ರ ಫೋಟೋಸ್ ಇಸ್ಕೊಂಡು ಇವನ್ ಕಳಿಸ್ತಾರೆ ಪಾಪ ಇವನಿಗೆ ಮಾತ್ರ ಇದುವರೆಗೂ ಯಾವ ಹುಡುಗಿನು ಇಷ್ಟ ಆಗಲಿಲ್ಲ ತಮಾಷೆ ಮಾಡ್ತಿದ್ದಾನೆ ಬಾವಾ ಆತರ ಫೋಟೋಸ್ ಇದ್ರಲ್ಲಿ ಯಾವ್ದಿಲ್ಲ ಯಾಕೋ ಇಲ್ಲ ನೋಡಿ ಇದ್ರಲ್ಲಿರೋದೆಲ್ಲ ಬರೀ ಹುಡುಗಿರ್ ಫೋಟೋಸ್ ಯಾಕೋ ಕಾಲ್ ತುಳಿತಾ ಇದೆಯಾ ಅವ್ರಿಗೆ ಗೊತ್ತಾಗ್ಬಾರ್ದು ಅಂತಾನ ನೋಡಿ ನೀವೇ ಇದ್ರಲ್ಲಿ ಒಂದು ಒಳ್ಳೆ ಹುಡುಗಿ ಫೋಟೋ ಸೆಲೆಕ್ಟ್ ಮಾಡಿ ಬೇಗ ಇವನಿಗೊಂದು ಮದುವೆ ಮಾಡ್ಬಿಡೋಣ ನಾಳೆಯಿಂದ ನಿಮ್ಗೆ ರಂಗೋಲಿ ಹಾಕೋ ಕಷ್ಟನ ತಪ್ಪುತ್ತೆ ಬರ್ತೀನಿ ಬಾಯ ಬಾಯ್ ಬಾಯ್ ಅವ್ರು ಫೋಟೋ ತೋರಿಸೋದು ಅಗತ್ಯ ಏನಿತ್ತು ನಿನ್ಗೆ ಹೇಯ್ ತೋರಿಸಿದ್ರೆ ಏನ ತಪ್ಪು ಅಷ್ಟಕ್ಕೂ ಮೇಘಮಾಲೆಯನ್ನು ಹೊರಗಿನವಳ ಹಲೋ ಯಾಕೆ ಇಷ್ಟೊಂದು ಟೆನ್ಷನ್ ಆಯ್ತೀಯ ಫೋಟೋಸ್ ನೋಡು ಇದು ಯಾವುದು ನನಗೆ ಇಷ್ಟ ಇಲ್ಲ ಮೊದಲು ಫೋಟೋಸ್ ನೋಡ್ಬಿಟ್ಟು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ ಈಗ ನೋಡೋದೇನೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೀಯ ಅಂದರೆ ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಬೇರೆ ಏನೋ ಇದೆ ಅಂತ ಆಯ್ತು ನಿನಗೆ ಇಷ್ಟ ಆಗಿರೋ ಮ್ಯಾಟ್ರ್ ಏನೋ ತಾನು ಹೇಳ
ಗೋಡೆ ಮೇಲಿರೋ ಗಾಳಿಪಟ ಹೃದಯದೊಳಗೂ ಇದೆ. ಇನ್ನು ಯಾಕೆ ಯೋಚನೆ ಮಾಡ್ತೀಯ? ಇಷ್ಟು ದಿನಕ್ಕೆ ನೀನ್ ಇಷ್ಟಪಟ್ಟ ಹುಡುಗಿ ಸಿಕ್ಕಾಯ್ತು, ತಕ್ಷಣನೇ ಅಪ್ಪ ಅಮ್ಮನಿಗೊಂದು ಲೆಟರ್ ಬರೆದ್ಬಿಡೋಣ. ಅಮ್ಮನಿಗೆ ಏನು ಅಂತ ಬರೆಯೋದು? ಕುಲ ಗೋತ್ರ ಜಾತಿ ಏನು ಗೊತ್ತಿಲ್ಲ. ಮೇಘಮಾಲ ನಿನಗೆ ಹಿಡಿಸಲ್ವಾ? ಮ್ಯಾಟ್ರಿಂದ ನನಗೆ ಬಿಡು. ಬೆಳಗ್ಗೆ ಆಗ್ತಿದ್ದಂಗೆ ಅವಳು ಕುಲ ಗೋತ್ರ ಅವಳ ತಾತ ಮುತ್ತಾತನ ಚರಿತ್ರನ ಎತ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲ ಡೀಟೇಲ್ಸು ಬೇಕು. ಕಳ್ಳನು ಹೆಂಗ್ ಕಂಡಿಡಿಯೋದು? ಯಾರು ಪ್ಲಾನ್ ಮಾಡ್ಬಿಡ್ತೀನಿ ಹುಡುಗಿ ಬೈಲಿ ಬಾ. ಏನ್ ಪಟ್ಟಿ ನಿನ್ನ ಹೆಸರು? ಸರಸ್ವತಿ. ಸರಸ್ವತಿ, ವೆರಿ ಗುಡ್ ನೇಮ್. ಎಷ್ಟನೇ ಕ್ಲಾಸ್ ಓದ್ತಾ ಇದೀಯಾ? 8ನೇ ಕ್ಲಾಸ್. ಓಹೋ, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನೀನು 8ನೇ ಕ್ಲಾಸ್ ಓದ್ತಾ ಇದೀಯಾ ಅಂದ್ಮೇಲೆ ನೀನು ಬಾಲ ಪ್ರತಿಭೆನೇ ಆಗಿರ್ಬೇಕು. ಸರಿ ಪಟ್ಟಿ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ, ನನಗೆ ಉತ್ತರ ಹೇಳ್ತೀಯಾ? ಕೇಳಿ. ಅಲ್ಲಿ ಎದ್ರ ಮನೇಲಿ ಒಂದು ಅಕ್ಕ ಇದಾರಲ್ಲ, ಮೇಘಮಾಲಕ್ಕ ನನ್ನ ಫ್ರೆಂಡೇ. ಇನ್ನು ಒಳ್ಳೇದಾಯ್ತು, ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ಬೋದು. ಆ ನಿಮ್ಮ ಮೇಘಮಾಲಕ್ಕಂದು ಯಾವ ಕ್ಯಾಸ್ಟು ಅಂದ್ರೆ ಜಾತಿ, ಯಾವ ಜಾತಿ? ಒಂದ್ ನಿಮಿಷ ಹಿಡ್ಕೊಳ್ಳಿ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಏನ ಬೇಡ, ದೇವನೊಲಿ ದಾತನೇ ಜಾತ ಸರ್ವಜ್ಞ. ಸ್ಕೂಲ್ ಟೈಮ್ ಆಗ್ಲಿಲ್ವಾ? ಟೈಮ್ ಆಯ್ತು. ಮತ್ತೆ ಅರ್ಕತೆ ಹೊಡಿತಾ ಇದ್ಯಾ? ಬಂದ್ಬಿಟ್ಟು ದೊಡ್ಡದಾಗಿ ಜೂನಿಯರ್ ಸರ್ವಜ್ಞೆ. ಚಿಕ್ಕ ಹುಡುಗರು ಸರಿ ಇಲ್ಲ, ಈ ಊರಲ್ಲಿ ಯಾರಾದ್ರೂ ಬುದ್ಧಿವಂತ ನಡೀಬೇಕಲ್ಲ.